ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 120. ಪುನಃ ಏಸು ಒಬ್ಬ ಸರ್ವಸಂಪೂರ್ಣನಾಗಿದ್ದಿರಬೇಕು, ಇಲ್ಲವಾಗಿದ್ದರೆ ಆತನು ನಿಬಂಧನೆಗಳನ್ನು ಅಷ್ಟು ಸಮರ್ಪಕವಾಗಿ ಪಾಲಿಸಲು ಆಗುತ್ತಿದ್ದಿಲ್ಲ. ಅದು ಸಮರ್ಪಕ ವ್ಯಕ್ತಿಯ ಪೂರ್ಣ ಸಾಮರ್ಥ್ಯದ ಪ್ರಮಾಣದ್ದಾಗಿರುತ್ತದೆ ಮತ್ತು ಆತನೊಬ್ಬ ಪರಿಪೂರ್ಣನಾದ ವ್ಯಕ್ತಿಯಾಗಿದ್ದಿರಬೇಕು, ಇಲ್ಲವಾಗಿದ್ದರೆ ಆತನು ಈಡು ಬಲಿಯನ್ನು ಕೊಡಲಾಗುತ್ತಿರಲಿಲ್ಲ. 1 ತಿಮೋತಿ 2:6. ಆದಾಮನು ಮುಟುಕೋಲು ಹಾಕಿಕೊಂಡಿದ್ದ ಜೀವದ ವಿಮೋಚನಾರ್ಥ ನೀಡಬೇಕಾಗಿದ್ದನ್ನು ನೀಡಲು ಸಾಧ್ಯವಾಗುತ್ತಿದ್ದಿಲ್ಲ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. 1 ಕೊರಿಂಥ 15:20. ಆತನು ಯಾವುದೋ ಅಲ್ಪ ಪ್ರಮಾಣದಲ್ಲಿ ಅಪರಿಪೂರ್ಣನಾಗಿದ್ದರೂ ಅದು ಆತನ ಸಹ ದಂಡನೆಯಲ್ಲಿದ್ದಾನೆಂದು ಸಾಬೀತುಪಡಿಸುತ್ತಿತ್ತು ಮತ್ತು ಆತನದು ಅಂಗೀಕಾರ ಅರ್ಹ ಸಮರ್ಪಣೆಯಾಗುತ್ತಿರಲಿಲ್ಲ. ಅಲ್ಲದೆ ಆತನು ನಿಬಂಧನೆಗಳನ್ನು ಸಹ ಪರಿಪೂರ್ಣವಾಗಿ ಪಾಲಿಸಲು ಸಾಧ್ಯವಾಗುತ್ತಿದ್ದಿಲ್ಲ. ಒಬ್ಬ ಸರ್ವಸಂಪೂರ್ಣ ಮಾನವನನ್ನು ಪರೀಕ್ಷಿಸಲಾಯಿತು. ಆತನು ಸೋತು ಹೋದನು, ದಂಡನೆಗೊಳಗಾದನು. ಅದಕ್ಕೆ ಪ್ರತಿಯಾಗಿ ಮತ್ತೊಬ್ಬ ಪರಿಪೂರ್ಣ ವ್ಯಕ್ತಿಯು ಮಾತ್ರವೇ ವಿಮೋಚಕನಾಗಿ ಅನುಗುಣವಾದ ಕ್ರಯವನ್ನು ತೆರಲು ಸಾಧ್ಯ. ಈಗ ನಮ್ಮ ಮುಂದೆ ಬೇರೆ ರೂಪದಲ್ಲಿ ಒಂದು ಸೊಗಸಾದ ಪ್ರಶ್ನೆ ಇದೆ. ಪವಿತ್ರ ಗ್ರಂಥವು ತೋರಿಸುವಂತೆ ಏಸು ಮಾಂಸಧಾರಿಯಾಗಿ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗುವುದಾದರೆ ಪರಿಪೂರ್ಣ ವ್ಯಕ್ತಿಯು ಒಬ್ಬ ಮಾಂಸಧಾರಿ ಮನುಷ್ಯನು, ಒಬ್ಬ ದೇವದೂತನಲ್ಲ, ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಎಂದು ಸಾಬೀತುಪಡಿಸುವುದಿಲ್ಲವೋ? ಈ ತಾರ್ಕಿಕ ಊಹನೆಯು ತಪ್ಪಲ್ಲ ಮತ್ತು ಇದರೊಂದಿಗೆ ನಮಗೆ ಕೀರ್ತನೆ 8:5-8 ಮತ್ತು ಇಬ್ರಿಯ ಪತ್ರಿಕೆ 2:7-9 ಅದಕ್ಕೆ ಪೌಲನು ಉಲ್ಲೇಖವಾದ ಸ್ಫೂರ್ತಿದಾಯಕ ಹೇಳಿಕೆಗಳಿವೆ. ಏಸು ಮಾನವ ಮತ್ತು ದೈಹಿಕ ಈ ಎರಡು ಸ್ವಭಾವಗಳ ಒಟ್ಟುಗೂಡುವಿಕೆಯಲ್ಲ. ಈ ಎರಡೂ ಸ್ವಭಾವಗಳ ಮಿಶ್ರಣವು ಒಂದನ್ನಾಗಲಿ ಅಥವಾ ಮತ್ತೊಂದನ್ನಾಗಲಿ ಉತ್ಪಾದಿಸುವುದಿಲ್ಲ. ಆದರೆ ಅಸಮರ್ಪಕವಾದ ಅಥವಾ ಅಸಂಪೂರ್ಣವಾದ ಬೆರಿಕೆಯೊಂದನ್ನು ಉತ್ಪಾದಿಸುತ್ತದೆ ಮತ್ತು ಅದು ದೈವಿಕ ವ್ಯವಸ್ಥೆಗಳಿಗೆ ಅಸಹ್ಯಕರ ಅಪೇಕ್ಷಣೆಯಾಗಿರುತ್ತದೆ. ಏಸುಕ್ರಿಸ್ತನು ಮಾಂಸಧಾರಿಯಾಗಿದ್ದಾಗ ಆತನು ಸರ್ವಸಂಪೂರ್ಣನಾದ ಮನುಷ್ಯನಾಗಿದ್ದನು. ಅದಕ್ಕಿಂತ ಮೊದಲು ಆತನು ಪರಿಪೂರ್ಣ ಆತ್ಮಿಕ ಜೀವಿಯಾಗಿದ್ದನು ಮತ್ತು ಆತನ ಪುನರುತ್ಥಾನದಿಂದೀಚೆಗೆ ಆತನು ಅತ್ಯಂತ ಶ್ರೇಷ್ಠ ಮತ್ತು ದೈವಿಕ ಶ್ರೇಣಿಯ ಆತ್ಮಿಕ ಜೀವಿಯಾಗಿದ್ದಾನೆ. ಆತನ ದೀಕ್ಷಾಸ್ಥಾನದ ಸಮಯದವರೆಗೆ ಮಾತ್ರವಲ್ಲ, ಆತನ ಮರಣದವರೆಗೆ 30 ವರ್ಷ ವಯಸ್ಸಿನಲ್ಲಿ ಪುರುಷತ್ವ ಧರ್ಮಶಾಸ್ತ್ರದ ಪ್ರಕಾರ ಮತ್ತು ಆದ್ದರಿಂದ ತನ್ನನ್ನು ತಾನು ಮನುಷ್ಯನಾಗಿ ಪ್ರತಿಷ್ಠೆಗೊಳಿಸಲು ಸರಿಯಾದ ಸಮಯ ನಡೆದ ಆತನ ದೀಕ್ಷಾಸ್ಥಾನದಲ್ಲಿ ಸೂಚಿಸಿದಂತೆ ಆತನು ಮಾನವನಾಗಿಯೇ ಇದ್ದು ಆತನು ಅವನ ದೈವಿಕ ಸ್ವಭಾವದ ಆನುವಂಶಿಕತೆಯ ಶ್ರದ್ಧೆಯನ್ನು ಪಡೆದನು. ಮತ್ತಾಯ 3:16-17. ದೈವಿಕ ಸ್ವಭಾವದ ಪ್ರತಿಜ್ಞೆಯನ್ನು ಸಹ ಸ್ವೀಕರಿಸುವ ಮೊದಲು ಆತನು ತನ್ನ ಮಾನವ ಸ್ವಭಾವವನ್ನು ಮರಣಕ್ಕೆ ಪ್ರತಿಷ್ಠೆಗೊಳಿಸಬೇಕಿತ್ತು. ಆ ಪವಿತ್ರ ಪ್ರತಿಷ್ಠೆಯು ಪಾಲಿಸುವವರಿಗೆ ಮಾತ್ರ. ಅವನು ನಿಜವಾಗಿಯೂ ತನ್ನ ಮಾನವ ಸ್ವಭಾವವನ್ನು ತ್ಯಾಗ ಮಾಡಿದ್ದಲ್ಲ. ಸಾವಿನವರೆಗೂ ನಮ್ಮ ಕರ್ತನಾದ ಯೇಸು ಅದನ್ನು ತ್ಯಾಗ ಮಾಡಿ ದೈವಿಕ ಸ್ವಭಾವದ ಪೂರ್ಣ ಪಾಲುದಾರನಾದನು. ಆತನು ಮಾನವನಾಗಿ ಮರಣ ಪರ್ಯಂತ ವಿಧೇಯನಾಗಿದ್ದನು. ಆದುದರಿಂದ ದೇವರು ಆತನನ್ನು ತನ್ನ ಅತ್ಯುನ್ನತವಾದ ದೈವಿಕ ಸ್ಥಾನಕ್ಕೆ ಏರಿಸಿದನು. ಫಿಲಿಪ್ಪ 2:8-9. ಈ ಪರಿಶುದ್ಧ ವಚನವು ಸತ್ಯವಾಗಿದ್ದರೆ ಆತನು ತನ್ನ ಮಾನವ ಸ್ವಭಾವವನ್ನು ತ್ಯಾಗ ಮಾಡುವವರೆಗೆ, ಅಂದರೆ ಮರಣದವರೆಗೆ, ಆತನು ದೈವಿಕ ಸ್ಥಿತಿಗೆ ಏರಿಸಲ್ಪಡಲಿಲ್ಲ. ಈ ರೀತಿಯಲ್ಲಿ ನಾವು ಕ್ರಿಸ್ತನ ಪ್ರವೃತ್ತಿ ಸ್ವಭಾವಗಳ ಮಿಶ್ರಣವಿರಲಿಲ್ಲ ಎಂಬುದನ್ನು ನೋಡುತ್ತೇವೆ. ಆದರೆ 2 ಬಾರಿ ಆತನು ಪ್ರವೃತ್ತಿ ಸ್ವಭಾವದ ಬದಲಾವಣೆಯನ್ನು ಅನುಭವಿಸಿದನು. ಮೊದಲಿಗೆ ಆತ್ಮಿಕ ಜೀವಿಯಿಂದ ಮಾನವನಾಗಿ, ನಂತರದಲ್ಲಿ ಮಾನವನಿಂದ ದೈವಿಕ ಕರೆಯ ಅತ್ಯುನ್ನತ ಸ್ಥಾನಕ್ಕೇರಿದನು. ಪ್ರತಿಯೊಂದರಲ್ಲಿಯೂ ಒಂದನ್ನು ಮತ್ತೊಂದಕ್ಕೆ ಬಿಟ್ಟು ಕೊಡಬೇಕಾಯಿತು. ಲೋಕದ ವಿಮೋಚನಾರ್ಥವಾಗಿ ತ್ಯಾಗವನ್ನು ಅರ್ಪಿಸುವವರೆಗೂ ಈ ಲೋಕದ ಮುಂದೆ ನಿಷ್ಕಳಂಕವಾಗಿ ನಿಂತ ಸರ್ವ ಸಂಪೂರ್ಣವಾದ ಮಾನವೀಯತೆ ಈ ಭವ್ಯವಾದ ಉದಾಹರಣೆಯಲ್ಲಿ ನಮ್ಮ ಸಂತತಿಯು ಅದಾಮನಲ್ಲಿ ಬಿದ್ದು ಹೋದದ್ದರಿಂದ ಅದು ಪುನರ್ಸ್ಥಾಪನೆಗೊಳ್ಳುವವರೆಗೂ ಪರಿಪೂರ್ಣಗೊಳ್ಳುವುದನ್ನು ನಾವು ನೋಡುತ್ತೇವೆ. ಮಾನವನಿಗೆ ಇಡುಬಲಿಯಾಗಿ ಮಾನವನು ಕಳಕೊಂಡದ್ದನ್ನು ನಮ್ಮ ಕರ್ತನಾದ ಯೇಸುವು ಸರಿಸಮವಾದದ್ದನ್ನು ಕೊಟ್ಟನು. ಆದುದರಿಂದ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಮತ್ತು ಆತನ ಅವಶ್ಯಕತೆಗಿರುವಷ್ಟು ವಿಧೇಯತೆಯಿಂದ ಆತ್ಮಿಕವಾದ ಸ್ವಭಾವವಲ್ಲ, ಆದರೆ ಕಳೆದುಕೊಂಡಿದ್ದ ಭವ್ಯವಾದ ಪರಿಪೂರ್ಣವಾದ ಮಾನವ ಸ್ವಭಾವವನ್ನು ಎಲ್ಲ ಮಾನವರು ಕಳಕೊಂಡದ್ದನ್ನು ಮತ್ತೆ ಪಡೆಯುವರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.